ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂಥ ಸಿ ಅಶ್ವಥ್ ನಾರಾಯಣ ಅವರು ಸುಮಾರು 5,000 ಕಾಯಂ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅಂತೇಳಿ ಒಂದು ನಿನ್ನೆ ಪೇಪರಲ್ಲಿ ಬಂದಿತ್ತು. ಇದರಲ್ಲಿ ತಾವು ನೋಡ್ಬೋದು ಇಲ್ಲಿ, ಯಾಕಂತಂದರೆ ಇಲ್ಲಿ 5,000 ಹುದ್ದೆಗಳು ಅಂತಂದರೆ ಅದು ಯಾವುದು ಅಂತಲೂ ಸ್ಪಷ್ಟವಾಗಿರ್ತಿಲ್ಲ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು, ಏನು ಬೋಧಕೇತರ ಹುದ್ದೆಗಳು ಅಥವಾ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಅಂತೇಳಿ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಅದರಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ತೀವಿ ಅಂದ್ಕೊಟ್ಟಿದ್ದಾರೆ. ಇಲ್ಲಿ ನಾವು 5,000 ಹುದ್ದೆಗಳು ಅಂದ ತಕ್ಷಣ ಇದು ಮೋಸ್ಟ್ಲಿ ಈಗಂತೂ ಇವ್ರದ್ದು ಎಲೆಕ್ಷನ್ ಇದೆ, ಸೊ ಮೋಸ್ಟ್ಲಿ ಎಲೆಕ್ಷನ್ ಗೆಮಿಕ್ಕೂ ಇರ್ಬೋದು ಮತ್ತು ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು. ಯಾಕಂತಂದರೆ ಇನ್ನೂ ಆರ್ಥಿಕ ಇಲಾಖೆಯವರು ಅನುಮೋದನೆಯನ್ನ ಕೊಡಬೇಕಾಗುತ್ತೆ. ಹೀಗಾಗಿ 5,000 ಹುದ್ದೆಗಳು ಇದಾವಲ್ಲ, ಇದರಲ್ಲಿ ಒಟ್ಟು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳ ಸಂಖ್ಯೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದಿಲ್ಲ 14th point ನೋಡಿ, ಒಟ್ಟು 12,674 ಹುದ್ದೆಗಳು ಖಾಲಿ ಇದ್ದವು. ಇವು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಸೇರಿಕೊಂಡು ಇದರಲ್ಲಿ 5,000 ಹುದ್ದೆಗಳು ತುಂಬ್ತೀವಿ ಅಂತಂದರೆ ಮೋಸ್ಟ್ಲಿ 7,600 ಹುದ್ದೆಗಳು ಕೊನೆಗೆ ಖಾಲಿ ಉಳ್ತವೆ. ಇನ್ನು 5,000 ಹುದ್ದೆಗಳು ತುಂಬಿದರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 7,000 ಹುದ್ದೆಗಳು, 7,500 ಹುದ್ದೆಗಳು ಖಾಲಿ ಇರ್ತಾವೆ. ಹೀಗಾಗಿ ಇದೇನಾದರೂ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತು ಅಂತಂದರೆ ಇದೊಂದು ಯಾರು ಸಹಾಯಕ ಪ್ರಾಧ್ಯಾಪಕರ, ಅದರಲ್ಲಿ ಮೋಸ್ಟ್ಲಿ ಒಂದು 500 ಸಹಾಯಕ ಪ್ರಾಧ್ಯಾಪಕರು ಇರ್ಬೋದು ಮತ್ತು ಬೋಧಕೇತರ ಹುದ್ದೆಗಳು ಸಹಿತ ಇರ್ತವೆ. ಹೀಗಾಗಿ ಇದೊಂದು ಖುಷಿ ಸುದ್ದಿಯಾಗಿದೆ. ಓಕೆ, ಥ್ಯಾಂಕ್ ಯು.